ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತು ನಾನು ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಾ ಇದ್ರಿ, ಏನಾಯಿತು ಯಾವಾಗ ಬರುತ್ತೆ ಅಂತ. ನಾನು ಕೂಡ ಡಿಪಾರ್ಟ್ಮೆಂಟ್ನ ಡೀಟೇಲ್ಸ್ನ ತೊಗೊಂಡು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಡಿಪಾರ್ಟ್ಮೆಂಟ್ ಏನಂದ್ರೆ ಏನಂತ ಹೇಳಿದಾರೆ ಅಂದರೆ, ಮಾನ್ಯರ ಎಸ್ ಎಸ್ ಟಿ ಮತ್ತು ಸೇವಾ ಸಿಂಧುವಲ್ಲಿ ನೀವು 2022-23 ಸಾಲಿನಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಅರ್ಜಿಯನ್ನು ನೀವು ಅಪ್ಲೈ ಮಾಡಿದರೆ ಬೋತ್ ಎಸ್ ಎಸ್ ಟಿ ಮತ್ತು ಸೇವಾ ಸಿಂಧುದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವ್ಯವಹಾರಗಳು ಪರಿಶೀಲನೆ ನಡೀತಾ ಇದೆ. ನಿಮ್ಮದು ಅಕಾಡೆಮಿಕ್ ಡೀಟೇಲ್ಸ್ ಬಂದುಬಿಟ್ಟು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ನಿಮಗೆ ಕಾರ್ಮಿಕ ನೋಂದಣಿ ಆಗಿರುವ ವೃತ್ತದ ಕಾರ್ಮಿಕ ನಿರೀಕ್ಷಕರು ಪರಿಶೀಲನೆಯ ನಂತರ ಅರ್ಜಿ ಸ್ಥಿತಿಯನ್ನು ಎಸ್ ಎಸ್ ಪಿ ಅಥವಾ ಸೇವಾ ಸಿಂಧುದಲ್ಲಿ ಅಪ್ಡೇಟ್ ಮಾಡಲಾಗ್ತದೆ. ದಯವಿಟ್ಟು ನಿರೀಕ್ಷಿಸಿ, ಎಲ್ಲ ವಿವರಗಳು ನಿಖರವಾಗಿದ್ದಲ್ಲಿ ಸಹಾಯಧನ ಜಮಾ ಮಾಡಬಹುದು. ಈ ಬಗ್ಗೆ ನಿಖರವಾದ ದಿನಾಂಕ ಇರುವುದಿಲ್ಲ, ಯಾವುದೇ ರೀತಿ ಎಕ್ಸಾಕ್ಟ್ ಟೈಮ್ ಇರುವುದಿಲ್ಲ. ನಿಮ್ಮದು ಅಪ್ಲೈ ಮಾಡ್ತೀರಾ ಅದನ್ನು ವೆರಿಫೈ ಮಾಡಿ, ನಿಮ್ಮ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಇರ್ತಾರೆ ಅವರ ಸಮ್ಮುಖದಲ್ಲೇ ನೋಡಿ ವೆರಿಫೈ ಮಾಡಿ, ನಿಮ್ಮದು ಕರೆಕ್ಟಾಗಿ ಡಾಟಾ ಇದ್ದರೆ, ಕರೆಕ್ಟಾಗಿ ಮಾಹಿತಿ ಇದ್ದರೆ ಎಸ್ ಎಸ್ ಪಿ ಅಥವಾ ಸೇವಾ ಸಿಂಧು ಅಲ್ಲಿ ತೋರಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಡೇಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಸ್ ಎಸ್ ಪಿ ಅದೇ ರೀತಿ ಸೇವಾ ಸಿಂಧು ಅಲ್ಲಿ ನೋಡ್ಕೊಳ್ಳಿ. ಸದ್ಯದ ಮಟ್ಟಿಗೆ ಸ್ಕಾಲರ್ಶಿಪ್ ಬರುವ ಸಾಧ್ಯತೆ ಕಡಿಮೆ ಇದೆ, ಯಾಕಂದರೆ 2,500 ಕೋಟಿ ಕೂಡ ಬರಬೇಕಾಗುತ್ತೆ ಸರ್ಕಾರದಿಂದ ಅನುದಾನ. 2,500 ಕೋಟಿ ಸಣ್ಣ ಮಾತಲ್ಲ. ಇಲ್ಲಿ ನಿಮಗೆ ಈ ಗ್ಯಾರಂಟಿ ಕೊಟ್ಟಿರೋ ಮುಖಾಂತರ ಸರ್ಕಾರದ ಹತ್ರ ಹಣ ಇಲ್ಲ, ಯಾವ ರೀತಿ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ, ಕ್ಲಾರಿಟಿ ಕೂಡ ಇಲ್ಲ. 2,500 ಕೋಟಿ ಅಮೌಂಟ್ ಕೂಡ ಬೇಕಾಗುತ್ತೆ ಇಷ್ಟೆಲ್ಲ ಜನರಿಗೆ ಕೊಡಬೇಕಾದ್ರೆ. ಇನ್ನೂ ಕೂಡ ಸ್ಕಾಲರ್ಶಿಪ್ ಬಂದಿಲ್ಲ, ಪೆಂಡಿಂಗ್ ಇದೆ. ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ 2022-23 ಸಾಲಿಂದು ಲೇಬರ್ದು ಸ್ಕಾಲರ್ಶಿಪ್ ಬಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಐತಿಕ್ಕೆ ಇನ್ನೂ ಕೂಡ ಯಾವ ವಿದ್ಯಾರ್ಥಿಗಳು ಕೂಡ ಬಂದಿಲ್ಲ. ಈ ರೀತಿ ಡಿಪಾರ್ಟ್ಮೆಂಟ್ ಅವರು ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಈಸಿ ಅಮೌಂಟ್ನ ಕೊಡೋದು, ಯಾರಿಗೆ ಕೊಡ್ತಾರೆ ಯಾರಿಗೆ ಬಿಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ಕಾಯ್ದು ನೋಡೋಣ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.